ವೆಲ್ಕಮ್ ಬ್ಯಾಕ್ ಟು ಶ್ರೀ ಯೂಟ್ಯೂಬ್ ಚಾನಲ್ ಇವತ್ತಿನ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಎಚ್ ಎಸ್ ಟಿ ಆರ್ ಎರಡು ಸಾವಿರದ ಆರರ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಯನ್ನು ಮಾಡೋಣ ಇದು ಪತ್ರಿಕೆ ಎರಡಾಗಿರುತ್ತೆ ಕಲಾ ಮಾಧ್ಯಮ ಇದರಲ್ಲಿ ಇತಿಹಾಸ ಭೂಗೋಳಶಾಸ್ತ್ರ ಅರ್ಥಶಾಸ್ತ್ರ ಪೌರನೀತಿ ಸಮಾಜಶಾಸ್ತ್ರ ಇವೆಲ್ಲ ಅಂಶಗಳನ್ನು ಕೂಡ ಒಳಗೊಂಡಿರುತ್ತೆ ಅಂಕಗಳು ನೂರು ಅಂಕಗಳಿಗೆ ನೂರು ಪ್ರಶ್ನೆಗಳಿರ್ತವೆ ಮತ್ತು ಎರಡು ಗಂಟೆಗಳ ಕಾಲ ಕಾಲಾವಧಿ ಇರುತ್ತೆ ಈಗಾಗಲೇ ನಾನು ಎಚ್ ಎಸ್ ಟಿ ಹರಿದು ಪೇಪರ್ ಒನ್ನು ಮತ್ತು ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಸಿಲೆಬಸ್ಸನ್ನು ಹಾಕಿರ್ತೀನಿ ಇನ್ನೂ ಯಾರು ನೋಡಿಲ್ವೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ತಾವು ಕೂಡ ನೋಡ್ಬೋದು ಈಗ ಒಂದು ಪ್ರಶ್ನೆಗೆ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿರ್ತಾರೆ ಆ ನಾಲ್ಕು ಆಪ್ಷನ್ಗಳಿಗೂ ಕೂಡ ನಾನಿಲ್ಲಿ ಉತ್ತರವನ್ನು ಸಮರ್ಪಕವಾದಂಥ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಏನಾದರೂ ತಪ್ಪಾಗಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಲ್ಮೋಸ್ಟ್ ನಾನು ಬಿಡಿಸಿದಂತಹ ಹತ್ತು ಪ್ರಶ್ನೆಗಳಲ್ಲಿ ಉತ್ತರ ದೊರೆಸಿದ್ದು ನನಗೆ ಸೆಕೆಂಡ್ ಪಿ ಯು ಸಿ ಪುಸ್ತಕ ಮತ್ತು ಆ ಥರ ಪುಸ್ತಕಗಳಿಂದ ದೊರೆತಿದ್ದು ಜಿ ಪಿ ಎಸ್ ಟಿ ಅಷ್ಟು ಸುಲಭವಾಗಿರಲ್ಲ ಈ ಒಂದು ಎಕ್ಸಾಮು ಆಳವಾಗಿ ಅಧ್ಯಯನ ಮಾಡಬೇಕಾಗುತ್ತೆ ನಿಮಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋದರೆ ಅದರ ಸ್ವರೂಪ ಹೇಗಿರುತ್ತೆ ಅನ್ನೋದನ್ನು ನೀವು ನೋ ತಿಳಿಬಹುದಾಗಿರುತ್ತೆ ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಕೊರಿಯಾಲಿಸ್ ಶಕ್ತಿಯು ಇದನ್ನು ಬದಲಿಸುತ್ತದೆ ಅಂತ ಇದೆ ಮೊದಲನೇ ಆಪ್ಷನ್ನು ಗಾಳಿಯ ಚಲನೆ ಎಸ್ಕ್ಯೂಸ್ ಮೀ ಗಾಳಿಯ ಚಲನೆ ಗಾಳಿಯ ದಿಕ್ಕು ಗಾಳಿಯ ವೇಗ ನಾಲ್ಕನೇ ಆಪ್ಷನ್ ಯಾವುದೂ ಅಲ್ಲ ಇಲ್ಲಿ ಫಸ್ಟ್ ಗಾಳಿಯ ಚಲನೆ ಅಂದರೆ ಏನು ಅಂತ ನಾವು ನೋಡ್ತಾ ಹೋಗೋಣ ಗಾಳಿ ಅಂದರೆ ಮಾರುತ ಇನ್ನೊಂದು ಅರ್ಥ ಗಾಳಿಯ ಚಲನೆ ಭೂಮಿಯ ಮೇಲ್ಮೈಗೆ ಸಮಾನಾಂತರವಾಗಿ ಚಲಿಸುವ ವಾಯುವನ್ನು ಮಾರುತಗಳೆಂದು ಅಥವಾ ಗಾಳಿ ಎಂದು ಕರೆಯುವರು ವಾಯುವು ಅಧಿಕ ಒತ್ತಡದಿಂದ ಕಡಿಮೆ ಒತ್ತಡಗಳ ಪ್ರದೇಶದ ಕಡೆ ಚಲಿಸುವುದನ್ನು ಗಾಳಿಯ ಚಲನೆ ಎನ್ನುವರು ಎರಡನೇ ಆಪ್ಷನ್ನು ಗಾಳಿಯ ದಿಕ್ಕು ಏನು ಅಂತ ನೋಡೋಣ ಅವರು ಕೇಳಿರೋದು ಕೊರೆ ಕೊರೆಯಾಲಿಸ್ ಶಕ್ತಿಯು ಇದನ್ನು ಬದಲಿಸುತ್ತದೆ ಅಂತ ಕೊರಿಯಾಲಿಸ್ ಶಕ್ತಿ ಏನು ಹೇಳುತ್ತೆ ಅಂತ ನೋಡೋಣ ನಮಗೆ ಈಗಾಗಲೇ ಗೊತ್ತಾಯಿತು ಎರಡನೇ ಆಪ್ಷನ್ ಸರಿಯಾದ ಉತ್ತರ ಅಂತ ಭೂಮಿಯ ದೈನಂದಿನ ಚಲನೆಯ ಪರಿಣಾಮವಾಗಿ ಮಾರುತವು ತನ್ನ ಮೂಲ ಮಾರ್ಗವನ್ನು ಬದಲಿಸುತ್ತದೆ ಇಂತಹ ಮಾರುತದ ಬದಲಾವಣೆ ಅಥವಾ ವಿಚಲನೆಯನ್ನು ಕೊರಿಯಾಲಿಸ್ ಶಕ್ತಿ ಎನ್ನುವರು ಅನ್ನೋದು ಇದರ ವಿವರಣೆ ಕೊರಿಯಾಲಿಸ್ ಶಕ್ತಿದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ ಭೂಮಿಯ ದೈನಂದಿನ ಚಲನೆಯ ಪರಿಣಾಮವಾಗಿ ಉತ್ತರಾರ್ಧ ಗೋಳದಲ್ಲಿ ನೀವು ಇಲ್ಲಿ ಸಣ್ಣದಲ್ಲಿ ಸಣ್ಣದಾಗಿ ಡಯಾಗ್ರಾಮನ್ನು ಬಿಡಿಸಿದ್ದೀನಿ ನೀವು ನೋಡ್ಬೋದು ಉತ್ತರಾರ್ಧ ಗೋಳದಲ್ಲಿ ಬಲ ದಿಕ್ಕಿಗೆ ಈ ಆರೋ ಮಾರ್ಕ್ ನೋಡಿಸಿದ್ದೀನಲ್ಲ ಆ ಕಡೆ ದಿಕ್ಕಿಗೆ ಏನು ಮಾಡುತ್ತೆ ಗಡಿಯಾರದ ಮುಳ್ಳಿನ ದಿಕ್ಕಿಗೆ ಅನುಗುಣವಾಗಿ ಏನು ಮಾಡುತ್ತೆ ಚಲಿಸುತ್ತೆ ಇದು ಕೊರಿಯಾಲಿಸ್ ಶಕ್ತಿ ಮತ್ತು ಅದೇ ರೀತಿಯಾಗಿ ದಕ್ಷಿಣಾರ್ಧ ಗೋಳದಲ್ಲಿ ಎಡ ತಮ್ಮ ಎಡಕ್ಕೆ ಬೀಸುತ್ತವೆ ಅಂತ ಕೊರಿಯಾಲಿಸ್ ಶಕ್ತಿ ಬಗ್ಗೆ ಪ್ರಶ್ನೆ ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ ಪೆರಲ್ನ ನಿಯಮ ಕೊರಿಯಾಲಿಸ್ ಶಕ್ತಿ ಇವೆಲ್ಲವೂ ಕೂಡ ನಾವು ತಿಳ್ಕೊಂಡಿರಬೇಕಾಗುತ್ತೆ ಈಗ ಮೂರನೇ ಅನ್ನು ನೋಡೋಣ ಕೊರಿಯಾಲಿಸ್ ಶಕ್ತಿ ಎಂಬ ಹೆಸರು ಇದಕ್ಕೆ ಸ್ವಲ್ಪ ಒಂದಿಷ್ಟು ಮಾಹಿತಿ ಕೊರಿಯಾಲಿಸ್ ಶಕ್ತಿ ಎಂಬ ಹೆಸರು ಬರಲು ಕಾರಣ ಏನಂತಂದರೆ ಫ್ರೆಂಚ್ ಗಣಿತಶಾಸ್ತ್ರಜ್ಞ ಗಾಸ್ಟರ್ ಡಿ ಕೊರಿಯಾಲಿಸ್ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಕೊರಿಯಾಲಿಸ್ ಶಕ್ತಿ ಎಂದು ಹೆಸರು ಕಂಡಿಡ್ದಿದ್ದಕ್ಕೆ ಕೊರಿಯಾಲಿಸ್ ಶಕ್ತಿ ಅಂತ ಹೆಸರು ಬಂತು ಸ್ವಲ್ಪ ಮಿಸ್ಟೇಕ್ ಆಗಿದೆ ಕ್ಷಮೆಯಲ್ಲಿ ಮತ್ತು ಗಾಳಿ ಬೀಸುವ ದಿಕ್ಕನ್ನು ಗುರುತಿಸಲು ಬಳಸುವ ಉಪಕರಣ ಯಾವುದು ಅಂತ ಕೂಡ ನಾವು ತಿಳ್ಕೊಂಡಿರಬೇಕಾಗುತ್ತೆ ಪವನ ದಿಕ್ಸೂಚಿ ವಿಂಡ್ ವೇವ್ ಅಂತ ಕರೀತಾರೆ ಮತ್ತೆ ಮೂರನೇ ಆಪ್ಷನ್ನು ಗಾಳಿಯ ವೇಗ ಮಾರುತ ಪ್ರಪಂಚದ ಎಲ್ಲ ಕಡೆಗಳಲ್ಲೂ ಒಂದೇ ವೇಗ ಹಾಗೂ ಒಂದೇ ದಿಕ್ಕಿನಲ್ಲಿರುವುದಿಲ್ಲ ಇದರ ವೇಗ ದಿಕ್ಕುಗಳು ಭೂಪ್ರದೇಶದ ಉಷ್ಣಾಂಶವನ್ನು ಆರ್ಧತೆಯನ್ನು ಮಹಾಸಾಗರ ಪ್ರವಾಹವನ್ನು ಭೂಮಿಯ ಚಲನೆಯನ್ನು ಒತ್ತಡ ಪ್ರಮಾಣತೆಯನ್ನು ಒಳಗೊಂಡಿದೆ ಈ ರೀತಿಯಾಗೂ ಪ್ರಶ್ನೆ ಬರ್ಬೋದು ಗಾಳಿಯ ವೇಗ ಯಾವ ಪ್ರಮಾಣತೆಯನ್ನು ಭೂಮಿಯ ಯಾವ ಪ್ರಮಾಣತೆಯನ್ನು ಒಳಗೊಂಡಿದೆ ಅಂತ ಕೇಳಿದ್ರು ಕೂಡ ಇವನ ಒಂದು ಐದು ಅಂಶಗಳಿದಾವಲ್ಲ ಅವನ್ನ ನಾವು ನೆನಪಿಟ್ಕೊಂಡಿರ್ಬೇಕಾಗುತ್ತೆ ಹಾಗೆಯೇ ವಾಯುವಿನ ವೇಗವನ್ನು ಹಳೆಯಲು ಬಳಸುವ ಉಪಕರಣ ಯಾವುದು ಅಂತ ಹೇಳಿದ್ರೆ ಅನಿಮೋಮೀಟರ್ ಪವನ ವೇಗ ಮಾಪಕ ಅಂತ ಕನ್ನಡದಲ್ಲಿ ಇದರ ಹೆಸರು ಹಾಗಾದರೆ ನಮ್ಗೆ ಇವಾಗ ಉತ್ತರ ಯಾವುದು ಅಂತ ಗೊತ್ತಾಯ್ತು ಗಾಳಿಯ ದಿಕ್ಕು ಅಂತ ಗೊತ್ತಾಯ್ತು ಇದು ಸೆಕೆಂಡ್ ಪಿ ಯು ಸಿ ಪಠ್ಯ ಪುಸ್ತಕದಲ್ಲಿ ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ವಿವರಣೆ ಸಿಗುತ್ತೆ ನೀವು ಕೂಡ ರೆಫರ್ ಮಾಡಬಹುದು ಹಾಗೆ ಎರಡನೆಯ ಒಂದು ಪ್ರಶ್ನೆ ಗಾಳಿಯು ಉಪ ಉಷ್ಣವಲಯದ ವಲಯದ ಹೆಚ್ಚು ಒತ್ತಡದಿಂದ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶದ ಕಡೆ ಬೀಸುವುದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಮೊದಲನೇ ಆಪ್ಷನ್ ವೆಸ್ಟರ್ಲೀಸು ಸೆಕೆಂಡ್ನೇ ಆಪ್ಷನ್ ಎರಡನೇ ಆಪ್ಷನ್ ಈಸ್ಟರ್ಲೀಸು ಮೂರನೇ ಆಪ್ಷನು ಧ್ರುವ ಗಾಳಿ ನಾಲ್ಕನೇ ಆಪ್ಷನ್ ಯಾವುದು ಅಲ್ಲ ಅಂತ ಇದೆ ಈ ಒಂದೊಂದಾಗಿ ವಿವರಣೆಯನ್ನು ನೋಡ್ತಾ ಹೋಗೋಣ ಮಸ್ ಮೊದಲನೇದಾಗಿ ಈಸ್ಟರ್ ಲೀಸ್ ನೋಡಿ ನೀವು ಈ ಒಂದು ದಿಕ್ಕುಗಳನ್ನು ಕೂಡ ನೀವು ನೆನಪಿಟ್ಕೊಂಡಿರಬೇಕಾಗುತ್ತೆ ಅದಕ್ಕೆ ನಾವು ಗೊತ್ತಿರೋರಿಗೆ ಪರವಾಗಿಲ್ಲ ಗೊತ್ತಿಲ್ಲದೆ ಇರೋರು ಒಂದು ಸಲ ಪ್ರಯತ್ನ ಪಡಿ ಈ ಒಂದು ದಿಕ್ಕುಗಳನ್ನು ಕೇಳ್ತಾರೆ ದಿಕ್ಕುಗಳ ಬಗ್ಗೆ ನಮಗೆ ಮೆಂಟಲ್ ಅಬಿಲಿಟಿ ಕ್ವಶ ಕ್ವಶನ್ಸ್ ಬಿಡಿಸ್ಬೇಕಾದ್ರೂ ಕೂಡ ದಿಕ್ಕುಗಳ ಬಗ್ಗೆ ಒಂದು ಒಂದು ಕ್ವಶನ್ ಇದ್ದೇ ಇರುತ್ತೆ ಹಾಗಾಗಿ ನಾನು ಈ ಒಂದು ಸಣ್ಣ ಒಂದು ಡಯಾಗ್ರಾಮ್ ಮುಖಾಂತರ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಈಸ್ಟ್ ಈಸ್ಟ್ ಅಂದರೆ ಪೂರ್ವ ವೆಸ್ಟ್ ಅಂದರೆ ಪಶ್ಚಿಮ ನಾರ್ತ್ ಅಂದರೆ ಉತ್ತರ ಸೌತ್ ಅಂದರೆ ದಕ್ಷಿಣ ಮತ್ತು ಹಾಗೆಯೇ ಉತ್ತರ ಮತ್ತು ಈಸ್ಟ್ ಮಧ್ಯೆ ಬರೋದು ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ಅಂತ ಮತ್ತು ಪೂರ್ವ ಮತ್ತು ದಕ್ಷಿಣದ ಮಧ್ಯ ಸೌತ್ ಈಸ್ಟ್ ಆಗ್ನೇಯ ಅಂತ ಬರುತ್ತೆ ಮತ್ತು ಸ ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯೆ ಸೌತ್ ಈಸ್ಟ್ ಅಂತ ಬರುತ್ತೆ ಈಗೇ ನಾರ್ತ್ ಈಸ್ಟು ಇವೆಲ್ಲ ಎಂಟು ದಿಕ್ಕುಗಳನ್ನು ನಾವು ತಿಳ್ಕೊಂಡಿರ್ಬೇಕಾಗುತ್ತೆ ನಾಲ್ಕು ದಿಕ್ಕುಗಳು ನಾಲ್ಕು ಉಪ ದಿಕ್ಕುಗಳು ಇವು ನೋಡಿ ಈಗ ಇಲ್ಲೇನು ಕೇಳಿದ್ದಾರೆ ಈಸ್ಟ ಲೀಸ್ ಈಸ್ಟರ್ ಈಸ್ ಈಸ್ಟರ್ ಲೀಸ್ ಅಂತ ಪ್ರಶ್ನೆ ಕೇಳಿದ್ದಾರೆ ನಮಗೆ ಈಸ್ಟ್ ಅಂತ ಗೊತ್ತಿದ್ದರೆ ನಾವು ಈಸಿಯಾಗಿ ಉತ್ತರವನ್ನು ಕಂಡುಹಿಡ್ಬೋದು ಈಶ್ಟಲ್ಲಿ ಸ್ನೇಹ ಅಂತ ಕರೀತಾರೆ ಪೂರ್ವದ ಮಾರುತಗಳು ಅಂತ ಕರೀತಾರೆ ಪೂರ್ವದ ಮಾರುತಗಳನ್ನು ವಾಣಿಜ್ಯ ಮಾರುತಗಳು ಅಂತ ಕೂಡ ಕರೀತಾರೆ ಮತ್ತು ಉಪ ಉಷ್ಣವಲಯದ ಪೂರ್ವದ ಮಾರುತಗಳಂತಲೂ ಕೂಡ ಕರೀತಾರೆ ವಾಣಿಜ್ಯ ಮಾರುತಗಳಲ್ಲಿ ಎರಡು ವಿಧಗಳಿದ್ದಾವೆ ಈಶಾನ್ಯ ವಾಣಿಜ್ಯ ಮಾರುತಗಳು ಮತ್ತು ಉತ್ತರಾರ್ ಉತ್ತರಾರ್ಧಗೊಳದಲ್ಲಿ ಕಂಡು ಬರ್ತವೆ ಇವು ಇವು ಈಶಾನ್ಯದಿಂದ ನೀವು ನೋಡ್ಬೋದು ಈಶಾನ್ಯ ಇಲ್ಲಿದೆ ಈಶಾನ್ಯದಿಂದ ನೈಋತ್ಯ ಕಡೆಗೆ ನಾರ್ತ್ ಅಂತ ಬರುತ್ತಲ್ವ ನಾರ್ತ್ ಇಲ್ಲಿ ನೈಋತ್ಯ ಆಪೋಸಿಟ್ ಆಗಿ ಅವೇನು ಮಾಡ್ತವೆ ಬೀಸ್ತವೆ ಅಂತ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ ಆಗ್ನೇಯ ಮಾರುತಗಳು ಇವು ಎಲ್ಲಿ ಕಂಡು ಬರ್ತವೆ ಅಂದರೆ ದಕ್ಷಿಣಾರ್ಧ ಗೋಳದಲ್ಲಿ ಕಂಡು ಬರ್ತವೆ ದಕ್ಷಿಣಾರ್ಧ ಇಲ್ಲಿ ಅದರ ಆಪೋಸಿಟು ಆಗ್ನೇಯದಿಂದ ಏನು ಮಾಡ್ತವೆ ವಾಯಿ ವಾಯುವ್ಯ ದಿಕ್ಕಿನ ಕಡೆಗೆ ಇವು ಬೀಸ್ತವೆ ಆಗ್ನೇಯ ಮಾರುತಗಳು ಯಾವಾಗಲೂ ಮಾರುತಗಳು ಅವುಗಳ ಆಪೋಸಿಟ್ ಡೈರೆಕ್ಷನ್ಗಳ ಡೈರೆಕ್ಷನ್ನಲ್ಲೇ ಬೀಸ್ತವೆ ಅನ್ನೋದನ್ನು ನಾವು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡಿರಬೇಕಾಗುತ್ತೆ ಹಾಗೆ ವೆಸ್ಟರ್ಲೀಸ್ ಅಂದರೆ ಏನು ಅಂತ ಎರಡನೇ ಆಪ್ಷನನ್ನು ನೋಡೋಣ ಪ್ರತಿ ವಾಣಿಜ್ಯ ಮಾರುತಗಳು ಅಥವಾ ಪಶ್ಚಿಮ ಮಾರುತಗಳು ಅಂತ ಕರೀತಾರೆ ಇವನ್ನ ವೆಸ್ಟರ್ಲೀಸನ್ನು ಈ ಮಾರುತಗಳು ಉಪ್ಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಯಿಂದ ಉಗಮಗೊಂಡು ಉಪ ಧ್ರುವೀಯ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಬೀಸುತ್ತವೆ ಇವು ಈ ಒಂದು ಚಾಪ್ಟ್ರ್ ಮೇಲೆ ಯಾವ್ಯಾವ ಪ್ರಶ್ನೆಗಳು ಬರ್ತಾವೆ ಅಂತ ನಾವು ಮುಂದಿನ ತರಗತಿಗಳಲ್ಲಿ ನೋಡ್ತಾ ಹೋಗೋಣ ಈಗ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ನಾನು ವಿವರಣೆಯನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇವು ಉತ್ತರಾರ್ಧಗೋಳದಲ್ಲಿ ನೈಋತ್ಯದಿಂದ ಈಶಾನ್ಯದ ಕಡೆಗೆ ಹಾಗೂ ಗೋಳದಲ್ಲಿ ವಾಯುವ್ಯದಿಂದ ಆಗ್ನೇಯದ ಕಡೆಗೆ ಬೀಸುತ್ತವೆ ಗೋಳದಲ್ಲಿ ವಾಯುವ್ಯದಿಂದ ಆಗ್ನೇಯದ ಕಡೆಗೆ ಬೀಸುತ್ತವೆ ಆದುದರಿಂದ ಇವುಗಳನ್ನು ಪಶ್ಚಿಮ ಮಾರುತಗಳೆಂದು ಕರೆಯುವರು ಈ ಮಾರುತಗಳು ವಾಣಿಜ್ಯ ಮಾರುತಗಳಿಗೆ ವಿರುದ್ಧ ದಿಕ್ಕಿನಲ್ಲಿ ಬೀಸುವವು ಆದರ ಆದುದರಿಂದ ಇವುಗಳನ್ನು ಪ್ರತಿ ವಾಣಿಜ್ಯ ಮಾರುತಗಳು ಅಂತ ಕೇಳ್ತಾರೆ ಪ್ರತಿ ವಾಣಿಜ್ಯ ಮಾರುತಗಳಂದರೂ ಇದೇ ಉತ್ತರವನ್ನು ಬರೀಬೇಕು ವೆಸ್ಟರ್ಲೀಸ್ ದಕ್ಷಿಣ ಮಾರುತಗಳು ಅಂದರೂ ಕೂಡ ಇದೇ ಒಂದು ಉತ್ತರವನ್ನು ನಾವು ತಿಳ್ಕೊಂಡಿರಬೇಕಾಗುತ್ತೆ ಮಾರುತಗಳೆನ್ನುವರು ಅಂತ ಮತ್ತೆ ದಕ್ಷಿಣಾರ್ಧ ಗೋಳದಲ್ಲಿ ನ ಪ್ರಮುಖ ಪಶ್ಚಿಮ ಮಾರುತಗಳೆಂದು ಕರೀತಾರೆ ಇವುಗಳ ಇವುಗಳನ್ನು ಒಂದಿಷ್ಟು ಮಾಹಿತಿಯನ್ನ ನೋಡೋಣ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು ಜನರಲ್ ಪೇಪರಲ್ಲೂ ಕೇಳುವಂತಹ ಪ್ರಶ್ನೆ ಇದು ನಲವತ್ತರ ಹಬ್ಬರ ಗಾಳಿಯು ನಲವತ್ತು ಡಿಗ್ರಿ ದಕ್ಷಿಣಾಂಶ ಅಕ್ಷಾಂಶದಲ್ಲಿ ಕಂಡುಬರುತ್ತೆ ಐವತ್ತರ ಉಗ್ರ ಗಾಳಿ ಐವತ್ತು ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ ಕಂಡು ಅರವತ್ತರ ಅರಚುವ ಗಾಳಿಯು ಕೂಡ ಅರವತ್ತು ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ ನಾವು ದಕ್ಷಿಣಾರ್ಧ ಗೋಳದ ಬಗ್ಗೆ ತಿಳ್ಕೊಳ್ತಾ ಇರೋದ್ರಿಂದ ಈ ಒಂದು ನಲವತ್ತರ ಅಬ್ಬರ ಗಾಳಿಯಲ್ಲಿ ಬರುತ್ತೆ ಐವತ್ತರ ಉಗ್ರ ಗಾಳಿಯಲ್ಲಿ ಬರುತ್ತೆ ಅರವತ್ತರ ಅರಚುವ ಗಾಳಿ ಎಲ್ಲವೂ ಕೂಡ ದಕ್ಷಿಣಾಕ್ಷಿ ಪ್ರದೇಶದಲ್ಲೇ ನಾವು ಬರುತ್ತೆ ಅನ್ನೋದನ್ನ ತಿಳ್ಕೊಂಡಿರ್ಬೇಕಾಗುತ್ತೆ ಮತ್ತೆ ಧ್ರುವ ಗಾಳಿ ಎಂದರೇನು ಏನು ಅಂತಂದರೆ ಇವುಗಳು ಶೀತ ಮಾರುತಗಳು ಈ ಮಾರುತಗಳು ಧ್ರುವೀಯ ಅಧಿಕ ಒತ್ತಡ ಪ್ರದೇಶದಿಂದ ಉಪ ಧ್ರುವೀಯ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಬೀಸುತ್ತವೆ ಇವು ಇತರ ಮಾರುತಗಳಿಗಿಂತ ವರ್ಷವೆಲ್ಲ ನಿರಂತರವಾಗಿ ಬೀಸುತ್ತವೆ ಚಳಿಗಾಲದಲ್ಲಿ ಹೆಚ್ಚು ಪ್ರಬಲವಾಗಿರುವ ಈ ಮಾರುತಗಳು ಬೇಸಿಗೆಯಲ್ಲಿ ಕ್ಷೀಣಗೊಳ್ಳುತ್ತವೆ ಇವು ಉತ್ತರಾರ್ಧ ಗೋಳದಲ್ಲಿ ಈಶಾನ್ಯದಿಂದ ನೈಋತ್ಯದ ಕಡೆಗೆ ಹಾಗೂ ದಕ್ಷಿಣಾರ್ಧ ಗೋಳದಲ್ಲಿ ಆಗ್ನೇಯದಿಂದ ವಾಯುವ್ಯದ ಕಡೆಗೆ ಬಿಸುವವು ಆದುದರಿಂದ ಇವುಗಳನ್ನು ಧ್ರುವೀಯ ಪೂರ್ವದ ಮಾರುತಗಳೆಂದು ಕರೆಯುವರು ಇದಿಷ್ಟು ಮೂರನೇ ಆಪ್ಷನ್ಗೆ ಉತ್ತರ ನಾಲ್ಕನೇ ಆಪ್ಷನ್ ಅನ್ನು ನೋಡೋಣ ದಕ್ಷಿಣ ಪೆಸಿಫಿಕ್ ನ್ಯೂಗಿನಿ ಹಾಗೂ ದ್ವೀಪಗಳ ಪ್ರಧಾನ ಜನಾಂಗ ಸಾರಿ ಇದಕ್ಕೆ ಉತ್ತರವನ್ನು ನೋಡೋಣ ಇದಕ್ಕೆ ಉತ್ತರ ಈಸ್ಟರ್ ಲೀಸ್ ಅನ್ನೋದು ಸರಿಯಾದ ಉತ್ತರ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ನು ಈಗ ಮೂರನೆಯ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ದಕ್ಷಿಣ ಪೆಸಿಫಿಕ್ ನ್ಯೂಗಿನಿ ಮತ್ತು ದ್ವೀಪಗಳ ಪ್ರಧಾನ ಜನಾಂಗ ಯಾವುವು ಎಂದರೆ ಅಂತ ಕೇಳಿದರೆ ಪೊಲಿನೇಷಿಯನ್ ಅನ್ನೋದು ಸರಿಯಾದ ಉತ್ತರ ಮತ್ತು ಮಿಲನೇಷಿಯನ್ನು ಎಲ್ಲಿ ಕಂಡು ಬರುತ್ತೆ ಮತ್ತು ಮೈಕ್ರೋನೇಷಿಯನ್ ಕಂಡು ಬರುತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪೂರ್ವಾತ್ಮ ಪಿಗ್ಮಿಗಳು ಕಾಂಗೋ ದೇಶದಲ್ಲಿ ಕಂಡು ಬರ್ತಾರೆ ಇದಿಷ್ಟು ಮೂರನೆಯ ಪ್ರಶ್ನೆಗೆ ಉತ್ತರವಾಗಿತ್ತು ನಾವು ಬುಡಕಟ್ಟು ಜನಾಂಗಗಳು ಬರ್ತಾರಲ್ಲ ಅವುಗಳ ಬಗ್ಗೆನೂ ಕೂಡ ನಾವು ತಿಳ್ಕೊಂಡಿರಬೇಕಾಗುತ್ತೆ ಅವುಗಳ ಬಗ್ಗೆ ಕೂಡ ಮುಂದಿನ ತರಗತಿಗಳಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅರ್ಜೆಂಟೈನಾದ ಹುಲ್ಲುಗಾವಲನ್ನು ಹೀಗೆ ಕರೆಯುತ್ತಾರೆ ಹುಲ್ಲುಗಾವಲುಗಳಲ್ಲಿ ಪಕ್ಕಾ ಒಂದು ಕ್ವಶನ್ ಇದ್ದೇ ಇರುತ್ತೆ ಯಾವುದೇ ಎಕ್ಸಾಮಲ್ಲಾಗಿರಲಿ ಜಿ ಕೆ ಪೇಪರಲ್ಲಾಗಿರಲಿ ಆಪ್ಷನ್ ಪೇಪರಲ್ಲಾಗಿರಲಿ ಇದ್ದೇ ಇರುತ್ತೆ ಇದು ತುಂಬ ಇಂಪಾರ್ಟೆಂಟ್ ಆಗಿರೋದು ಅರ್ಜೆಂಟೈನಾದ ಹುಲ್ಲುಗಾವಲನ್ನು ಹೀಗೆ ಕರೆಯುತ್ತಾರೆ ಅಂತಂದರೆ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ನಾವು ಪಂಪಾಸ್ ದಕ್ಷಿಣ ಅಮೇರಿಕೆ ಅಮೇರಿಕಾದ ಅರ್ಜೆಂಟೀನಾ ಕಾಂಪಾಸ್ ಬ್ರೆಜಿಲ್ ಸಬರ್ಣ ಸೂಡನ್ನಲ್ಲಿ ಕಂಡುಬರುತ್ತೆ ಸ್ಟೆಪಿ ಸ್ಟೆಪ್ಪಿ ಯುರೇಷಿಯಾ ಹಾಗಾದ್ರೆ ನಮಗೆ ಸರಿಯಾದ ಉತ್ತರ ಪಂಪಾಸ್ ಅಂತ ಗೊತ್ತಾಗ್ಬಿಡ್ತು ಮೊದಲನೇ ಆಪ್ಷನ್ ಸರಿಯಾದ ಉತ್ತರ ಮತ್ತೆ ಇಲ್ಲಿ ಉಷ್ಣವಲಯದ ಹುಲ್ಲುಗಾವಲುಗಳ ಹೆಸರನ್ನ ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳ ಹೆಸರನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬ್ರೆಜಿಲ್ನಲ್ಲಿ ಕಾಂಪಾಸ್ ಅಂತ ಕಂಡು ಬರುತ್ತೆ ನೋಡ್ಬೋದು ನೀವು ಎರಡನೇ ಆಪ್ಷನ್ ಅಲ್ಲಿ ಅದು ಉಷ್ಣವಲಯದ ಹುಲ್ಲುಗಾವಲು ಅಂತ ಕೂಡ ನಾವು ತಿಳ್ಕೊಂಡಿರಬೇಕಾಗುತ್ತೆ ಗಾನ ಗಯಾನದಲ್ಲಿ ಲಾನಾಸ್ ಅಂತ ಕಂಡುಬರುತ್ತೆ ಅದು ಕೂಡ ಉಷ್ಣವಲಯದ ಹುಲ್ಲುಗಾವಲು ಸೂಡನ್ನು ಸವನ್ನಲ್ಲಿ ಕಂಡುಬರುತ್ತೆ ಸವನ್ನ ಸೂಡನ್ನಲ್ಲಿ ಕಂಡುಬರುತ್ತೆ ಉಲ್ಟ ಆಗಿದೆ ಉಷ್ಣವಲಯದಲ್ಲಿ ಕಂಡುಬರುತ್ತೆ ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳು ಯಾವ್ಯಾವು ಅಂತಂದರೆ ಉತ್ತರ ಅಮೇರಿಕದ ಪ್ರೈರಿ ದಕ್ಷಿಣ ಅರ್ಜೆಂಟೀನಾದ ಪಾಂಪಾಸ್ ಯುರೋಸ್ ಯುರೋಪ್ ಖಂಡದ ಹಂಗೇರಿ ಪುಸ್ತೀಸ್ ಯುರೋಷಿಯಾ ಸ್ಟೆಪೀಸ್ ದಕ್ಷಿಣ ಆಫ್ರಿಕಾ ವೆಲ್ಡ್ ಆಸ್ಟ್ರೇಲಿಯಾ ಡೌನ್ಸ್ ಅಂತ ಇವಿಷ್ಟು ಉಷ್ಣವಲಯದ ಹುಲ್ಲುಗವಲುಗಳ ಹೆಸರು ಸಮಶೀತೋಷ್ಣ ವಲಯದ ಹುಲ್ಲುಗವಲುಗಳ ಹೆಸರು ಅನ್ನ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭೂಮಿಯ ಮೇಲಿನ ಯಾವುದಾದರೊಂದು ಸ್ಥಳದ ಎತ್ತರವನ್ನು ಹೀಗೆ ಅಳೆಯುತ್ತಾರೆ ಅಂತ ಕೇಳಿದರೆ ಸಮಭಾಜಕ ವೃತ್ತದಿಂದಿರುವ ಕೌನಿಕ ದೂರದಿಂದ ಏನು ಮಾಡ್ತಾರೆ ಭೂಮಿಯ ಮೇಲಿನ ಯಾವುದಾದರೂ ಒಂದು ಸ್ಥಳದ ಎತ್ತರವನ್ನು ಅಳಿತಾರೆ ಮತ್ತೆ ಆರನೇ ಪ್ರಶ್ನೆಯನ್ನು ನೋಡೋಣ ಭೂಮಿಯ ಮೇಲಿನ ಯಾವುದಾದರೂ ಎರಡು ಸ್ಥಳಗಳ ದೂರವನ್ನು ಅಳೆಯುವುದು ಯಾವ ಏನು ಅಂತ ಕೇಳಿದರೆ ಇಲ್ಲಿ ಒಂದನೇ ಆಪ್ಷನ್ ಮಹಾರೃತ್ತ ಮಾರ್ಗ ಎರಡನೇ ಆಪ್ಷನ್ ರೇಖಾಂಶಗಳ ಮೂಲಕ ಮೂರನೇ ಆಪ್ಷನ್ ಅಕ್ಷಾಂಶಗಳ ಮೂಲಕ ನಾಲ್ಕನೇ ಆಪ್ಷನ್ ನಕ್ಷಗಳ ಮೇಲಿನ ಎರಡು ಬಿಂದುಗಳ ಅಂತರ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಮಹಾ ವೃತ್ತ ಮಾರ್ಗ ಅಂತ ಹೇಳಿದ್ರೆ ಸಮಭಾಜಕ ವೃತ್ತವನ್ನ ಮಹಾ ವೃತ್ತ ಮಾರ್ಗ ಸೊನ್ನೆ ಡಿಗ್ರಿ ಅಕ್ಷಾಂಶವನ್ನ ನಾವು ಸಮಭಾಜಕ ವೃತ್ತ ಅಂತ ಕರಿತೀವಿ ಇದನ್ನ ಅತಿ ದೊಡ್ಡ ಅಥವಾ ಮಹಾ ವೃತ್ತ ಅಂತ ಕರೀತಾರೆ ಸಮಭಾಜಕ ವೃತ್ತ ಅಥವಾ ಸೊನ್ನೆ ಡಿಗ್ರಿ ಅಂತ ಗೊತ್ತಿರಬೇಕು ಭೂಮಿಯು ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಮಧ್ಯೆ ಹಾದು ಹೋಗುವ ವೃತ್ತಕ್ಕೆ ಸಮಭಾಜಕ ವೃತ್ತ ಅಥವಾ ಭೂಮಧ್ಯ ರೇಖೆ ಎನ್ನುವರು ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳವೆಂದು ಸಮಭಾಗಗಳಾಗಿ ಮಾಡುತ್ತದೆ ಮತ್ತು ಅಕ್ಷಾಂಶಗಳ ಬಗ್ಗೆ ನೋಡ್ತಾ ಹೋಗೋಣ ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆಳೆದ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳನ್ನೆರವು ಒಟ್ಟು ನೂರ ಎಂಬತ್ತು ಅಕ್ಷಾಂಶಗಳಿದಾವೆ ನೂರ ಎಂಬತ್ತು ಡಿಗ್ರಿ ಉತ್ತರದಲ್ಲಿ ತೊಂಬತ್ತು ಡಿಗ್ರಿ ದಕ್ಷಿಣದಲ್ಲಿ ತೊಂಬತ್ತು ಡಿಗ್ರಿ ಅಕ್ಷಾಂಶಗಳು ಕಂಡು ಬರ್ತವೆ ರೇಖಾಂಶಗಳ ಬಗ್ಗೆ ನೋಡೋಣ ಮುನ್ನೂರ ಅರವತ್ತು ಡಿಗ್ರಿ ಅಂದರೆ ಉತ್ತರದಲ್ಲಿ ನೂರ ಎಂಬತ್ತು ದಕ್ಷಿಣದಲ್ಲಿ ನೂರ ಎಂಬತ್ತು ರೇಖಾಂಶಗಳು ಕಂಡು ಸಮಭಾಜಕ ವೃತ್ತವನ್ನು ಛೇದಿಸಿಕೊಂಡು ಧ್ರುವಗಳ ಮೂಲಕ ದಕ್ಷಿಣ ಮತ್ತು ಉತ್ತರವಾಗಿ ಹೋಗುವ ರೇಖೆಗಳನ್ನು ರೇಖಾಂಶಗಳು ಎನ್ನುವರು ಹಾಗೆ ಈ ರೇಖಾಂಶಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇನ್ನೊಂದು ಯಾವ್ದು ಕೇಳ್ಬೋದು ಹೇಳಿದ್ರೆ ಪ್ರಧಾನ ರೇಖಾಂಶ ಏನು ಅಂತ ಕೇಳ್ಬೋದು ಇಂಗ್ಲೆಂಡಿನ ಗ್ರೀನ್ವಿಚ್ ಮೇಲೆ ದಕ್ಷಿಣೋತ್ತರವಾಗಿ ಹಾಯ್ದು ಹೋಗುವ ರೇಖೆಯನ್ನು ಪ್ರಧಾನ ರೇಖಾಂಶ ಎನ್ನುವರು ಮತ್ತು ನಾಲ್ಕನೇ ಆಪ್ಷನು ನಕ್ಷೆಗಳ ಮೇಲಿನ ಎರಡು ಬಿಂದುಗಳ ಅಂತರ ಅಂತ ಕೇಳಿದ್ದಾರೆ ಈ ನಕ್ಷೆಗಳಂದರೆ ಏನು ಅಂತ ನಾವು ತಿಳ್ಕೊಳ್ ತಿಳ್ಕೊಬೇಕಾಗುತ್ತೆ ಇದು ಆರನೇ ತರಗತಿ ಪಠ್ಯಪುಸ್ತಕದಲ್ಲಿ ಮತ್ತು ಸೆಕೆಂಡ್ ಪಿ ಯು ಸಿ ಪಠ್ಯ ಸೆಕೆಂಡ್ ಪಿ ಯು ಸಿ ಪಠ್ಯಪುಸ್ತಕದಲ್ಲಿ ನಿಮಗೆ ವಿವರವಾದಂತಹ ವಿವರಣೆ ಸಿಗುತ್ತೆ ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲನ ಮೇಲೆ ಮಾಪಕಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಯೇ ನಕ್ಷೆ ಅಂತ ನಾವು ತಿಳ್ಕೊಂಡಿರಬೇಕಾಗುತ್ತೆ ಕಾಲ್ಪನಿಕ ರೇಖೆಗಳ ಜಾಲವಾಗಿದೆ ಇದೊಂದು ನಕಾಶದ ಮೇಲಿನ ಸ್ಥಳವೊಂದರ ಸ್ಥಾನ ದೂರ ಮತ್ತು ದಿಕ್ಕುಗಳನ್ನು ಗುರುತಿಸುವುದಕ್ಕೆ ಸಹಾಯಕವಾಗುತ್ತದೆ ಇಲ್ಲಿ ನಾವು ಮೊದಲನೇ ಆಪ್ಷನ್ ಮಹಾರೃತ್ತ ಮತ್ತು ನಾಲ್ಕನೇ ಆಪ್ಷನು ನಕ್ಷೆಗಳ ಬಗ್ಗೆ ಕೇಳಿರ್ತಾರಲ್ವ ಮಹಾರುತ್ತ ಸರಿಯಾದ ಉತ್ತರ ಮಹಾರೃತ್ತ ಮಾರ್ಗ ಸರಿಯಾದ ಉತ್ತರ ಇಲ್ಲಿ ನಕ್ಷೆಗಳ ಮೇಲಿನ ಎರಡು ಬಿಂದುಗಳ ಅಂತರ ಬರುತ್ತಲ್ಲ ಅದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅದರ ಬಗ್ಗೆ ವಿವರದಂತಹ ವಿವರಣೆಯನ್ನು ತಿಳ್ಕೊಂಡಾಗ ನಮಗೆ ಕ್ಲಿಯರ್ ಆಗುತ್ತೆ ಸರಿಯಾದ ಉತ್ತರ ಒಂದನೇ ಆಪ್ ಆಪ್ಷನ್ ಮಹಾ ಮಾರ್ಗ ಏಳನೇ ಪ್ರಶ್ನೆಯನ್ನು ನೋಡೋಣ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸವು ಒಂದನೇ ಆಪ್ಷನ್ ಧ್ರುವ ಧ್ರುವೀಯ ವ್ಯಾಸಕ್ಕಿಂತ ದೊಡ್ಡದು ಎರಡನೇ ಆಪ್ಷನ್ ಧ್ರುವೀಯ ವ್ಯಾಸಕ್ಕೆ ಸಮನಾಗಿರುವುದು ಮೂರನೇ ಆಪ್ಷನ್ ಧ್ರುವೀಯ ವ್ಯಾಸಕ್ಕಿಂತ ಚಿಕ್ಕದಾಗಿರುವುದು ನಾಲ್ಕನೇ ಆಪ್ಷನ್ ಯಾವುದೂ ಅಲ್ಲ ಒಂದೊಂದಕ್ಕೆ ವಿವರಣೆಯನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿ ಫಸ್ಟು ನಾವು ವ್ಯಾಸ ಅಂದರೆ ಏನು ಸುತ್ತಳತೆ ಅಂದರೆ ಏನು ಅಂತ ನೋಡ್ತಾ ಹೋಗೋಣ ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ ನಲವತ್ತು ಸಾವಿರದ ಎಪ್ಪತ್ತಾರು ಕಿಲೋಮೀಟರ್ ಇದೆ ಧ್ರುವೀಯ ಸುತ್ತಳತೆ ನಲವತ್ತು ಸಾವಿರದ ಆರು ಕಿಲೋಮೀಟರ್ ಇದೆ ಹಾಗಾದರೆ ನಮಗೆ ಇಲ್ಲಿ ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ ಮತ್ತು ಭೂಮಿಯ ಧ್ರುವೀಯ ಸುತ್ತಳತೆ ಇರುವಂತಹ ವ್ಯತ್ಯಾಸ ಎಷ್ಟು ಅಂತ ಹೇಳಿದ್ರೆ ಎಪ್ಪತ್ತು ಕಿಲೋಮೀಟರ್ ವ್ಯತ್ಯಾಸ ಆಗುತ್ತೆ ಹಾಗೆ ಅವ್ರು ಕೇಳಿರೋದು ಧ್ರುವೀಯ ವ್ಯಾಸ ನಮಗೆ ಮುಂದಿನ ಒಂದು ಎಕ್ಸಾಮಲ್ಲಿ ಸುತ್ತಳತೆ ಕೂಡ ಕೇಳ್ಬೋದು ಅದಕ್ಕೆ ಹಾಗಾಗ್ಬಿಟ್ಟು ನಾವು ಎರಡೂ ಅಂಶಗಳನ್ನು ತಿಳ್ಕೊಂಡಿರ್ಬೇಕಾಗುತ್ತೆ ಧ್ರುವೀಯ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ ಆಗಿದ್ದರೆ ಸಾರಿ ಸಮ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ ಆಗಿದ್ದರೆ ಧ್ರುವೀಯ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ ಆಗಿರುತ್ತೆ ಮತ್ತು ಇವೆರಡರ ವ್ಯತ್ಯಾಸ ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ ನಲವತ್ತೆರಡು ಕಿಲೋಮೀಟರ್ ಆಗಿರುತ್ತೆ ಮತ್ತು ಇದಕ್ಕೆ ಭೂಮಿಯ ಇವುಗಳ ಮಧ್ಯೆ ವ್ಯತ್ಯಾಸ ಆಗೋದಕ್ಕೆ ಏನು ಕಾರಣ ಅಂತ ಕೂಡ ನಾವು ತಿಳ್ಕೊಂಡಿರಬೇಕಾಗುತ್ತೆ ಇದಕ್ಕೆ ಭೂಮಿಯ ಲಘುಗೋಳ ಕಲ್ಪ ಅಥವಾ ಭೂಮಿಯಾಕಾರ ಪ್ರಮುಖ ಕಾರಣವಾಗಿದೆ ಹಾಗಾದರೆ ನಮಗೆ ಇವಾಗ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಭೂಮಿಯ ಧ್ರುವೀಯ ವ್ಯಾಸಕ್ಕಿಂತ ದೊಡ್ಡದ ಚಿಕ್ಕದ ಅಂತ ಇವು ಎರಡು ವ್ಯತ್ಯಾಸ ನೋಡಿದಾಗ ಗೊತ್ತಾಗುತ್ತೆ ಭೂಮಿಯ ಸಮಭಾಜಕ ಧ್ರುವೀಯ ವ್ಯಾಸಕ್ಕಿಂತ ದೊಡ್ಡದು ಭೂಮಿಯ ಸಮಭಾಜಕ ವೃತ್ತ ಧ್ರುವೀಯ ವ್ಯಾಸಕ್ಕಿಂತ ದೊಡ್ಡದು ಮೊದಲನೇ ಆಪ್ಷನ್ ಸರಿಯಾದ ಉತ್ತರ ಎಂಟನೆಯ ಪ್ರಶ್ನೆ ಪ್ಲಾನಿಮೀಟರ್ ಇದಕ್ಕಾಗಿ ಬಳಸುತ್ತಾರೆ ಹಾಗಾದ್ರೆ ನಕ್ಷೆಯ ಮೇಲಿನ ದೂರವನ್ನ ವಿಸ್ತೀರ್ಣವನ್ನ ಅಳೆಯೋದಿಕ್ಕೆ ಪ್ಲಾನಿಮೀಟರ್ ಬಳಸ್ತಾರೆ ಮತ್ತು ಸಮುದ್ರದವನ್ನ ಆಳವನ್ನು ಅಳೆಯೋದಕ್ಕೆ ಪ್ಯಾಥೋಮೀಟರ್ ಬಳಸ್ತಾರೆ ನಕ್ಷೆಯ ಮೇಲಿನ ದಿಕ್ಕನ್ನು ಅಳೆಯಲು ಯಾವುದನ್ನ ಬಳಸ್ತಾರೆ ನಕ್ಷೆಯ ಮೇಲಿನ ಕ್ಷೇತ್ರವನ್ನು ಅಳೆಯಲು ಯಾವುದನ್ನ ಬಳಸ್ತಾರೆ ಅಂತ ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಒಂಬತ್ತನೆಯ ಪ್ರಶ್ನೆ ಫೋಟೋ ಗ್ರಮೆಟ್ರಿಯು ಒಂದನೇ ಆಪ್ಷನ್ ವೈಮಾನಿಕ ಚಿತ್ರದ ಮೇಲೆ ಅಳತೆಗಳನ್ನು ಮಾಡುವ ವಿಜ್ಞಾನ ಎರಡನೇ ಆಪ್ಷನ್ ರೇಖಾ ಗಣಿತಾತ್ಮಕ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕಾಗಿ ಮೂರನೇ ಆಪ್ಷನ್ ಭೂ ಛಾಯಾಚಿತ್ರಗಳನ್ನು ತಯಾರಿಸುವ ವಿಧಾನ ಇವುಗಳಲ್ಲಿ ಯಾವುದು ಅಲ್ಲ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ವೈಮಾನಿಕ ಚಿತ್ರದ ಮೇಲೆ ಅಳತೆಗಳನ್ನು ಮಾಡುವ ವಿಜ್ಞಾನ ಎರಡನೇ ಅದಕ್ಕೆ ರೇಖಾ ಗಣಿತಾತ್ಮಕ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಏನಂತ ಕರೀತಾರೆ ಅಂದರೆ ಮ್ಯಾಥ್ಮೆಟಿಕಲ್ ಜಿಯೋಗ್ರಫಿ ಅಂತ ಕರೀತಾರೆ ಭೂ ಛಾಯಾಚಿತ್ರಗಳನ್ನು ತಯಾರಿಸುವ ವಿಧಾನ ಮಾದರಿ ಗೋಳ ಅಥವಾ ಗ್ಲೋಬ್ ಅಂತ ಕರೀತಾರೆ ನಾವು ನಕ್ಷೆ ಮತ್ತು ಗ್ಲೋಬ್ಗಳ ಬಗ್ಗೆ ಇರುವಂತಹ ಪಾಠವನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅದರ ಮೇಲೆ ಇತ್ತೀಚೆಗೆ ಅಂದರೆ ಪ್ರಶ್ನೆಗಳನ್ನು ಕೇಳ್ತಾರೆ ಇದು ಕೂಡ ಆರನೇ ತರಗತಿ ಸೆಕೆಂಡ್ ಪಿ ಯು ಸಿ ಪಠ್ಯಪುಸ್ತಕದಲ್ಲಿ ನಿಮಗೆ ವಿವರವಾದಂತಹ ವಿವರಣೆ ಸಿಗುತ್ತೆ ಮುಂದಿನ ಒಂದು ಹತ್ತನೇ ಪ್ರಶ್ನೆ ಹಾಗೂ ಈ ವಿಡಿಯೋದ ಕೊನೆಯ ಪ್ರಶ್ನೆ ನೋಡೋಣ ಸ್ವಲ್ಪ ಆಗಿದೆ ಇದು ಮುಂದಿನ ತರಗತಿಯಲ್ಲಿ ವಿವರವಾಗಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಕಲ್ಪಕ ಮನುಸ್ಥಾವರ ಇರುವ ರಾಜ್ಯವೆಂದರೆ ತಮಿಳುನಾಡು ಮದ್ರಾಸ್ನಲ್ಲಿ ಕಂಡುಬರುತ್ತೆ ಕರ್ನಾಟಕದಲ್ಲಿ ಕೈಗಾ ಅಣುಸ್ತಾವರ ಇದೆ ಉತ್ತರ ಕನ್ನಡದಲ್ಲಿ ಕಂಡುಬರುತ್ತೆ ಮತ್ತು ಹಾಗೆಯೇ ಭಾರತದಲ್ಲಿ ಏಳು ಅಣುಸ್ತಾವರಗಳಿದ್ದಾವೆ ಬ ಈ ಏಳು ಅಣುಸ್ತಾವರಗಳನ್ನು ಬಗ್ಗೆ ಕೂಡ ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಮುಂದಿನ ತರಗತಿಯಲ್ಲೂ ಕೂಡ ಹತ್ತು ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಇನ್ನು ಯಾರು ಆನಂದಶ್ರೀ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಮುಂದಿನ ಒಂದು ಒಳ್ಳೆಯ ವಿಡಿಯೋಗಾಗಿ ನೋಟಿಫೈ ಆಗಿರಿ ಅಂತ ಹೇಳ್ತಾ ನಿಮಗೆ ಈ ತರಗತಿ ಇಷ್ಟವಾಗಿದ್ದರೆ ಒಂದು ಲೈಕನ್ನು ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನಾನು ಹೇಳಿದಂತಹ ಎರಡು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳ್ ತಿಳಿಸಿ ಇನ್ನು ಉಳಿದವ್ರಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸುತ್ತಿದ್ದೇನೆ ముందినా తరగతి సిగోణ ఎల్గూ నమస్కారం